ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದಾಗಿ ನಿಮ್ಮ ತಂದೆಯವರಿಗೆ ಬೇರೆ ಊರಿಗೆ ವರ್ಗಾವಣೆ ಆಗಿದೆ ಆದ ಕಾರಣ ನಿನಗೆ ವರ್ಗಾವಣೆ ಪತ್ರ ಟಿ ಸಿ ಅಂತಕ್ಕಂಥದ್ದು ಬೇಕು ಹಾಗಾದರೆ ನೀವು ಮುಖ್ಯೋಪಾಧ್ಯಾಯರಿಗೆ ಹೇಗೆ ನೀವು ಪತ್ರ ಬರೀಬೇಕು ಅಂತಕ್ಕಂಥದ್ದನ್ನು ಅರ್ಜಿ ಬರೀಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಓಕೆನಾ ಈ ಒಂದು ವಿಡಿಯೋ ಆಯ್ತು ಇಷ್ಟು ಹೋದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾಗಿ ಇಲ್ಲಿ ನೋಡ್ತಾ ಇಲ್ಲಿ ಮೊದಲಾಗಿ ಏನು ಮಾಡ್ತೀಯಾ ಇಂದ ಇಂದ ಅಂದರೆ ನಿನ್ನ ಒಂದು ಅಡ್ರೆಸ್ಸನ್ನು ಬರಿಬೇಕಾಗುತ್ತೆ ನೀನು ಯಾರು ಅಂತ ಗೊತ್ತಾಗಬೇಕಲ್ಲ ಹಾಗಾದ್ರೆ ಇಲ್ಲಿ ಬರೀಬೇಕು ನಿಮ್ಮ ಹೆಸರನ್ನು ಬರೀ ನಾನು ಉದಾಹರಣೆಗೆ ಇಲ್ಲಿ ಮೌನೇಶ್ ಬಡಗೇರ್ ಅಂತಕ್ಕಂಥದ್ದು ತೆಗೆದುಕೊಂಡಿದ್ದೀನಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಈತ ನೀವು ಎಷ್ಟನೇ ತರಗತಿ ಇದೀರಾ ಆ ಒಂದು ತರಗತಿಯನ್ನು ಅಲ್ಲಿ ಮೆನ್ಷನ್ ಮಾಡಿ ಅದೇ ರೀತಿಯಾಗಿ ಇವನ ಶಾಲೆ ಹೆಸರೇನು ಅಂತಂದ್ರೆ ಮುನ್ಸಿಪಲ್ ಹೈಸ್ಕೂಲ್ ಮುನ್ಸಿಪಲ್ ಹೈಸ್ಕೂಲ್ ಶಿರಟ್ಟಿ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಶಿರಟ್ಟಿ ನಿಮ್ಮ ಊರಿನ ಹೆಸರಲ್ಲಿ ಬರಿತಾ ಹೋಗಿರಿ ಶಿರಟ್ಟಿಯ ಬದಲು ಓಕೆ ನಮ್ಮ ಮತ್ತೊಮ್ಮೆ ನೋಡಿ ಇಂದ ಅಂತೇಳಿ ಕಮ ಹಾಕಿ ಅಲ್ಪ ವಿರಾಮ ಹಾಕಿ ಮೌನೇಶ ಬಡಿಗಾರ್ ಅಂತೇಳಿ ನಿಮ್ಮ ಹೆಸರನ್ನ ಬರೀ ಬಡಿ ಕಮ ಹಾಕಿ ಆನಂತರ ಒಂಬತ್ತನೇ ತರಗತಿ ವಿದ್ಯಾರ್ಥಿ ನೀವು ಎಷ್ಟನೇ ತರಗತಿ ಅಲ್ಲಿ ಕಮ ಹಾಕಿ ಅದನಂತರ ಮುನ್ಸಿಪಲ್ ಹೈಸ್ಕೂಲ್ ಶಿರಟ್ಟಿ ಅಂತಕ್ಕಂಥದ್ದು ಬರ್ರಿ ಫುಲ್ ಸ್ಟಾಪ್ ಬಿಡಿ ಅದ ನಂತರ ಯಾವ ದಿನಾಂಕ ಪತ್ರ ಬರಿತಾಯಿದ್ರೆ ಆ ದಿನಾಂಕವನ್ನು ಏನು ಮಾಡ್ತೀರಾ ಅಂತ ನೀನು ಮೆನ್ಷನ್ ಮಾಡಿ ಅದಾದ ನಂತರ ಇಂದ ನಂತರ ನೀವು ಯಾರಿಗೆ ಬರಿತೀರಾ ಇವರಿಗೆ ಅಂತಲೂ ಬರಿಬೋದು ಅಥವಾ ಗೆ ಅಂತಲೂ ಬರಿಬೋದು ಇಲ್ಲಿ ಓಕೆ ನಾನು ಇಲ್ಲಿ ಬರಿಗೆ ಅಂತಕ್ಕಂಥದ್ದು ಇಲ್ಲಿ ಬರ್ತೀನಿ ಅಲ್ಪ ವಿರಾಮ ಹಾಕಿ ಅದನಂತರ ನೀವು ಟಿ ಸಿ ಬರಲಿಕ್ಕೆ ಯಾರಿಗೆ ಕೇಳಬೇಕು ನೀವು ಅಂದರೆ ಮುಖ್ಯೋಪಾಧ್ಯಾಯ ಎಚ್ ಎಮ್ಗೆ ಅಥವಾ ಹೆಡ್ ಮಾಸ್ಟರ್ ಕೇಳಬೇಕು ಅದೇ ಕನ್ನಡದಲ್ಲಿ ನಾವೇನಂತೀವಿ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಅಂತ ಕೇಳ್ತೀವಿ ಅಲ್ಲ ಮುಖ್ಯೋಪಾಧ್ಯಾಯರು ಅದ ನಂತರ ಏನು ಮಾಡ್ತೀರಾ ಅಲ್ಪ ವಿರಾಮ ಹಾಕಿ ಕಮ ಹಾಕಿ ಅದ ನಂತರ ಯಾವೊಂದು ಶಾಲೆಗೆ ಮುಖ್ಯೋಪಾಧ್ಯಾಯರು ಅಂದ್ರೆ ಮುನ್ಸಿಪಲ್ ಹೈಸ್ಕೂಲ್ ಶಿರಟ್ಟಿ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ ಮುನ್ಸಿಪಲ್ ಹೈ ಸ್ಕೂಲ್ ಶಿರಟ್ಟಿ ಅಂತಕ್ಕಂಥದ್ದನ್ನ ಇಲ್ಲಿ ಮೆನ್ಶನ್ ಮಾಡಿ ಓಕೆನಾ ಇವರಿಗೆ ಅಂದ್ರೆ ನಿಮ್ಮ ಒಂದು ಮುಖ್ಯೋಪಾಧ್ಯಾಯ ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಬರೀತಕ್ಕಂಥದ್ದು ಶಿರಟ್ಟಿ ಓಕೆ ಶಿರಹಟ್ಟಿ ಅದಾದ ನಂತರ ಇಲ್ಲಿ ಮಾನ್ಯರೇ ಇಲ್ಲಿ ಗೌರವ ಸಂಬೋಧನೆ ಇದು ಓಕೆನಾ ಮಾನ್ಯರೆ ಅಂತಕ್ಕಂಥದ್ದನ್ನ ಇಲ್ಲಿ ಇಲ್ಲಿ ಹೇಳಿ ಇಲ್ಲಿ ಮಾನ್ಯರೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಅದ ನಂತರ ವಿಷಯವನ್ನೇ ತಿಳಿಸ್ಬೇಕಾದ್ರೆ ವಿಷಯ ಅಂದ್ರೆ ಏನಂದ್ರೆ ಒಂದು ಅಥವಾ ಎರಡು ಸಾಲಿನೊಳಗೆ ನೀ ಯಾವ್ದೋಸ್ಕರ ಈ ಪತ್ರ ಬರಿತಾ ಇದೆಯಾ ಅಂತೇಳಿ ಈ ಒಂದು ವಿಷಯ ನೋಡಿದರೆ ಸಾಕು ಗೊತ್ತಾಗಿರಬೇಕು ಓಕೆನಾ ಇಲ್ಲಿ ಆ ಲೈನ್ ವಿಷಯ ನೋಡಿ ಅಂದ್ರೆ ಯಾವ್ದೋಸ್ಕರ ಈ ಪತ್ರ ಅಂತಕ್ಕಂಥದ್ದು ಗೊತ್ತಾಗಬೇಕು ಅದನ್ನು ಚೆನ್ನಾಗಿ ನೆನಪಿಟ್ಕರಿ ಒಂದು ಅಥವಾ ಎರಡು ಸಾಲಿನೊಳಗೆ ಅಷ್ಟೇ ಇಲ್ಲಿ ನಾನು ವಿಷಯ ತಿಳಿಸಿದ್ದೀನಿ ಏನಂದ್ರಗಿನ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಪತ್ರಕ್ಕಾಗಿ ಪ್ರಾರ್ಥಿಸಿ ಅಂತೇಳಿ ಬರ್ತೀನಿ ಪ್ರಾರ್ಥಿಸಿ ಅಥವಾ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ಅಥವಾ ಶಾಲಾ ವರ್ಗಣೆ ಪತ್ರದ ಬಗ್ಗೆ ಅಂತಲೂ ಇಲ್ಲಿ ಬರಿಬೋದು ಓಕೆನಾ ಅದ ನಂತರ ಇದು ಪತ್ರದ ಒಡಲು ಅಂತ ಕರಿತೀವಿ ಇಲ್ಲಿ ಏನು ಅಂದ್ರೆ ಇಲ್ಲಿ ವಿವರಣೆ ಬರಿಬೇಕಾಗುತ್ತೆ ಯಾವ್ದೋಸ್ಕರ ನೀವು ವರ್ಗಾವಣೆ ಪತ್ರ ಬೇಕು ಟಿ ಸಿ ಬೇಕು ಅಂತಕ್ಕಂಥದ್ದಲ್ಲಿ ವಿವರಣೆ ಮಾಡ್ತಾ ಹೋಗಿ ಓಕೆನಾ ವಿವರಣೆ ಮಾಡ್ತಾ ಹೋಗಿ ಯಾವ ರೀತಿ ವಿವರಣೆ ಬರಿತಾ ಇದ್ದೀನಿ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಣ ಈ ಮೇಲ್ಕಂಡ ವಿಷಯದನ್ವಯ ವಿಷಯದನ್ವಯ ಮಾನ್ಯರಲ್ಲಿ ನಾನು ಮೌನೇಶ ಬಡಿಗೇರ ಮೌನೇಶ ಬಡಿಗೇರ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಪ್ರಾರ್ಥಿಸುವುದೇನೆಂದರೆ ಇಲ್ಲಿ ನಿಮ್ಮ ಹೆಸರನ್ನು ಬರಿತಾ ಹೋಗಿ ನಿಮ್ಮ ತರಗತಿಯನ್ನೇ ಬರಿತಾ ಹೋಗಿ ವಿದ್ಯಾರ್ಥಿ ಪ್ರಾರ್ಥಿಸುವುದೇನೆಂದರೆ ಪ್ರಾರ್ಥಿಸುವುದೇನೆಂದರೆ ನಾನು ಶಾಲೆಯಲ್ಲಿ ನಾನು ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಓಕೆನಾ ಒಂಬತ್ತನೇ ತರಗತಿ ಅಂತ ತಿಳಿಸಿ ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ ನಮ್ಮ ತಂದೆಯವರಿಗೆ ಬಳ್ಳಾರಿಗೆ ಬಳ್ಳಾರಿಗೆ ವರ್ಗಾವಣೆಯಾಗಿದೆ ವರ್ಗಾವಣೆಯಾಗಿದೆ ಪೂರ್ಣ ವಿರಾಮ ಹಾಕಿ ಫುಲ್ ಸ್ಟಾಪ್ ನಾನು ಅಲ್ಲಿಯ ಮೂಕಾಂಬಿಕಾ ಪ್ರೌಢಶಾಲೆಯಲ್ಲಿ ನಾನು ಅಲ್ಲಿಯ ಮೂಕಾಂಬಿಕಾ ಪ್ರೌಢಶಾಲೆಯಲ್ಲಿ ದಾಖಲಾಗಲು ದಾಖಲಾಗಲು ಬಯಸುತ್ತೇನೆ ಪೂರ್ಣ ವಿರಾಮಕ್ಕೆ ವಾಕ್ಯ ಮುಯಿತಲ್ಲ ಆದನಂತರ ಅಲ್ಲಿನ ಮುಖ್ಯೋಪಾಧ್ಯಾಯರು ಅಲ್ಲಿನ ಮುಖ್ಯೋಪಾಧ್ಯಾಯರು ಇದಕ್ಕೆ ಒಪ್ಪಿಗೆ ಕೊಟ್ಟಿರುತ್ತಾರೆ ಒಪ್ಪಿಗೆ ಕೊಟ್ಟಿರುತ್ತಾರೆ ಕೊಟ್ಟಿರುತ್ತಾರೆ ಫುಲ್ ಸ್ಟಾಪ್ ಹಾಕಿ ಮುಂದಿನ ವಾರ ನಮ್ಮ ಮನೆಯವರೆಲ್ಲ ಮನೆಯವರೆಲ್ಲ ಬಳ್ಳಾರಿಗೆ ಪ್ರಯಾಣ ಪ್ರಯಾಣ ಮಾಡುವುದರಿಂದ ಮಾಡುವುದರಿಂದ ಈ ವ ಈ ವಾರದ ಈ ವಾರದ ಒಳಗೆ ನನ್ನ ವರ್ಗಾವಣೆ ನನ್ನ ವರ್ಗಾವಣೆ ಪ್ರಮಾಣಪತ್ರ ಪ್ರಮಾಣಪತ್ರವನ್ನು ಪ್ರಮಾಣಪತ್ರವನ್ನು ದಯವಿಟ್ಟು ಕೊಡಬೇಕಾಗಿ ಕೊಡಬೇಕಾಗಿ ಪ್ರಾರ್ಥನೆ ಕೊಡಬೇಕಾಗಿ ಪ್ರಾರ್ಥನೆ ಫುಲ್ ಸ್ಟಾಪ್ ಹಾಕಿ ಆನಂತರ ಕೊನೆ ಇಲ್ಲಿ ಇಲ್ಲಿ ಎಡಗಡೆ ಅಥವಾ ಮಧ್ಯದಲ್ಲಿ ಒಂದೆನೆಗಳು ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಆನಂತರ ಕೊನೆಗೆ ಏನು ಮಾಡ್ತೀರಾ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತಾಕಿ ಅಲ್ಪ ವಿರಾಮ ಹಾಕಿ ಆನಂತರ ಮೌನೇಶ ಬಡಿಗಾರ್ ನೀವು ಹೆಸರನ್ನ ಬರ್ರಿ ಮೌನೇಶ ಬಡಿಗಾರ್ ಬಡಿಗೇರ ಓಕೆ ಒಂಬತ್ತನೇ ತರಗತಿ ಅಂತ ಬರೆದು ನಿಮ್ಮ ತಂದೆಯವರ ದೂರವಾಣಿ ಸಂಖ್ಯೆ ಬರೆದು ಯಾಕಂತ ನೀವು ವರ್ಗಾವಣೆ ಪತ್ರ ಬರೆದ ನಂತರ ನಿಮಗೆ ಅವರು ಫೋನ್ ಮಾಡಿ ತಿಳಿಸ್ತಾರೆ ಓಕೆ ಆದ ಕಾರಣ ನಿಮ್ಮ ದೂರವಾಣಿ ಪ ಇದನ್ನು ಬರಿತಾ ಹೋಗಿ ಓಕೆ ಹಾಗಾಗಿ ಒಂದು ಪತ್ರಲೇಖನ ಎಷ್ಟು ಆಯಿತಾ ಅರ್ಥವಾಯಿತು ಹಾಗಾದ್ರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಎಂಥ ಪತ್ರಲೇಖನ ಬೇಕಂದ್ರೂ ಈ ಕಾನ್ಶಲಿ ಅಂತ ಮಾಡಿ ಅಂಥ ಪತ್ರ ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಭೇಟಿ ಆಗ್ತದೆ